ಬೆಂಗಳೂರು ದಕ್ಷಿಣದಲ್ಲಿ ಆ ವ್ಯಕ್ತಿ ಬಿಜೆಪಿಯನ್ನ ಗೆಲ್ಲಿಸ್ತಾರ. ಅನುಕಂಪದ ಅಲೆಯಲ್ಲಿ ನಿರಾಯಾಸವಾಗಿ ಗೆಲ್ಲಬಹುದಾಗಿದ್ದ ಕ್ಷೇತ್ರವೊಂದನ್ನ ಬಿಜೆಪಿ ವರಿಷ್ಠರು ಸುಖ ಸುಮ್ನೆ ಕಾಂಪ್ಲಿಕೇಟೆಡ್ ಆಗಿ ಮಾಡ್ಕೊಂಡ್ರ. ಸದ್ಯಕ್ಕಿರುವ ಗ್ರೌಂಡ್ ರಿಯಾಲಿಟಿಯ ಪ್ರಕಾರ ಇದಕ್ಕೆ ಉತ್ತರ ಹೌದು ಅಂತ. ಚುನಾವಣೆಗೆ ಇನ್ನು 4 ವಾರದ ಟೈಮ್ ಇದೆ. ಪರಿಸ್ಥಿತಿ ಹೇಗ್ ಬೇಕಾದ್ರೂ ಬದಲಾಗಬಹುದು. ಬೆಂಗಳೂರು ದಕ್ಷಿಣ ಬಿಜೆಪಿಯ ಭದ್ರ ಕೋಟೆ ಆಗಿದ್ರು ಸತತವಾಗಿ ಬಿಜೆಪಿ ಈ ಕ್ಷೇತ್ರವನ್ನ ಉಳಿಸಿಕೊಂಡಿರೋದಕ್ಕೆ ಅನಂತಕುಮಾರ್ ವರ್ಚಸ್ಸು ಕಾರಣ. ಸದ್ಯ ಅನಂತಕುಮಾರ್ ಇಲ್ಲದ ಈ ಚುನಾವಣೆಯಲ್ಲಿ ಕ್ಷೇತ್ರಕ್ಕೆ ಪರಿಚಯವಿಲ್ಲದ ಯುವ ಮುಖಂಡನ ಗೆಲುವಿಗೆ ಬರೀ ಮೋದಿ ಹೆಸರೊಂದೇ ಸಾಕ. ಬಿಜೆಪಿ ಮುಖಂಡರ ಸಂಘಟಿತ ಪ್ರಯತ್ನ ಬೇಡವ. ಅಂಬರೀಷ್ ನಿಧನದ ನಂತರ ಸುಮಲತಾ ಪರವಾಗಿ ನಿಂತ ಬಿಜೆಪಿ ಅನಂತಕುಮಾರ್ ಪತ್ನಿಯ ವಿಚಾರದಲ್ಲಿ ಯಾಕದೇ ರೀತಿಯಲ್ಲಿ ನಡ್ಕೊಳ್ಳಿಲ್ಲ. ಮಂಡ್ಯ ಹೇಗೂ ಸೋಲೋ ಕ್ಷೇತ್ರ, ಅಭ್ಯರ್ಥಿಯನ್ನ ನಿಲ್ಸಿದ್ರು ಒಂದೇ ಬಿಟ್ರು ಒಂದೇ, ಬೆಂಗಳೂರು ಹಾಗಲ್ವಲ್ಲ ಅಂತ ರಾಜಕೀಯ ಲೆಕ್ಕಾಚಾರವೇ ಎನ್ನುವ ಕಾರ್ಯಕರ್ತರ ಮತದಾರರ ಪ್ರಶ್ನೆಗಳಿಗೆ ಪಕ್ಷ ಮತ್ತೆ ಸಂಘಟನೆ ಯಾವ ರೀತಿ ಉತ್ತರ ಕೊಡುತ್ತೋ. ಅನಂತಕುಮಾರ್ ನಿಧನದ ನಂತರ ಅವ್ರ ಪತ್ನಿ ತೇಜಸ್ವಿನಿಯವರ ಹೆಸರೇ ಚಾಲ್ತಿಯಲ್ಲಿ ಇದ್ದದನ್ನ ಬಿಟ್ರೆ ಮಿಕ್ಕ ಎಲ್ಲಾ ಹೆಸರುಗಳು ಹಾಗ ಬಂದ್ ಹೀಗೆ ಹೋಗ್ತಿತ್ತು. ಅದಮ್ಯ ಟ್ರಸ್ಟ್ ಮೂಲಕ ಬೆಂಗಳೂರಿಗರಿಗೆ ಚಿರಪರಿಚಿತರಾಗಿದ್ದ ತೇಜಸ್ವಿನಿಗೆ ಕೊನೆ ಕ್ಷಣದಲ್ಲಿ ಟಿಕೆಟ್ ತಪ್ಪಿದ್ದು ಹೇಗೆ ಅಂದ್ರೆ ಬೊಟ್ಟು ಕೇಶವ ಕೃಪದ ಕಡೆಗೆ ಹೋಗುತ್ತೆ, ಜೊತೆಗೆ ಬಿಎಲ್ ಸಂತೋಷ್ ಕಡೆಗೆ ಕೂಡ. ಬಿಜೆಪಿ ಬೇರೆ ಅಲ್ಲ, ಆರ್ಎಸ್ಎಸ್ ಬೇರೆ ಅಲ್ಲ ಅನ್ನೋದು ಒಪ್ಪಿಕೊಳ್ಳುವ ಮಾತಾದ್ರೂ ಅನುಕಂಪದ ಅಲೆಯಲ್ಲಿ ಎಷ್ಟು ದಿನಾಂತ ಟಿಕೆಟ್ ಕೊಡೋಕೆ ಸಾಧ್ಯ ಎನ್ನುವ ನಿಲುವನ್ನ ಬಿಜೆಪಿ ವಲಯದಲ್ಲಿ ಸಂಘಟನಾ ಚತುರ ಅಂತಾನೆ ಹೆಸರಾಗಿರುವ ಬಿಎಲ್ ಸಂತೋಷ್ ಕೇಂದ್ರ ಚುನಾವಣಾ ಸಮಿತಿಯ ಮುಂದೆ ಹೇಳಿದ್ರು ಅನ್ನೋ ಮಾತು ಕೇಳಿ ಬರ್ತದೆ. ಮೇಲ್ನೋಟಕ್ಕೆ ವರ್ಕೌಟ್ ಆಗಿದ್ದು ಇದೇ ಮಾತು. ಅದೇನೇ ಇರ್ಲಿ, ಬಿಜೆಪಿ ಯುವ ಮುಖಂಡ ತೇಜಸ್ವಿ ಸೂರ್ಯಗೆ ಬಿ ಫಾರಂ ಕೊಟ್ಟಾಗಿದೆ. ಅವರು ನಾಮಪತ್ರ ಸಲ್ಲಿಸಿ ಕೂಡ ಆಗಿದೆ. ನಾಮಪತ್ರ ಸಲ್ಲಿಸೋ ಕೊನೆ ದಿನವು ಮುಕ್ತಾಯವಾಗಿದೆ. ಇನ್ನೇನಿದ್ರು ರಾಜ್ಯ ಹಿರಿಯ ಕಿರಿಯ ಮತ್ತೆ ತೇಜಸ್ವಿ ಹೆಸರನ್ನ ಬಲವಾಗಿ ಶಿಫಾರಸು ಮಾಡಿದ ಸಂಘ ಪರಿವಾರ ಬಿಜೆಪಿ ಈ ಕ್ಷೇತ್ರವನ್ನ ಉಳಿಸ್ಕೊಳ್ಳೋಕೆ ಟೊಂಕ ಕಟ್ಟಿ ನಿಲ್ಬೇಕು. ಇದು ಆರ್ಎಸ್ಎಸ್ ಮುಖಂಡರ ಮರ್ಯಾದೆಯ ಪ್ರಶ್ನೆ ಅಂದ್ರೂ ಕೂಡ ತಪ್ಪಾಗಲ್ಲ. ಬೆಂಗಳೂರಿನ ಹಿರಿಯ ಬಿಜೆಪಿ ಮುಖಂಡರು ತೇಜಸ್ವಿನಿ ಅನಂತಕುಮಾರ್ ಅವ್ರನ್ನ ಆತ್ಮಸಾಕ್ಷಿಯಾಗಿ ಸಮರ್ಥಿಸಿಕೊಳ್ಳದೇ ಇದ್ರು ಅವರೇ ನಮ್ಮ ಅಭ್ಯರ್ಥಿ ಅಂತ ಬಿಜೆಪಿ ಸ್ಕ್ರೀನಿಂಗ್ ಕಮಿಟಿಗೆ ಶಿಫಾರಸು ಮಾಡಿ ಕಳಿಸಿದ್ರು. ಇದೇ ಖುಷಿಯಲ್ಲಿ ಪಕ್ಷದ ಕಚೇರಿಯನ್ನು ತೆರೆಯಲಾಗಿತ್ತು. ಆದ್ರೆ ಮೊದಲನೇ ಪಟ್ಟಿಯಲ್ಲಿ 17 ಕ್ಷೇತ್ರದ ಅಭ್ಯರ್ಥಿಯನ್ನ ಘೋಷಿಸಿ ಬೆಂಗಳೂರು ದಕ್ಷಿಣ ಬಿಟ್ಟಾಗ್ಲೇ ಎಲ್ಲೋ ಎಡವಟ್ಟಾಗ್ತದೆ ಅಂತ ರಾಜ್ಯ ಬಿಜೆಪಿ ಮುಖಂಡರಿಗೆ ಅರ್ಥವಾಗೋಕೆ ಶುರುವಾಯಿತು. ನಾವು ತೇಜಸ್ವಿನಿ ಅವರ ಹೆಸರನ್ನ ಮಾತ್ರ ಶಿಫಾರಸು ಮಾಡಿದ್ದು ಅಂತ ಯಡಿಯೂರಪ್ಪ ಅಶೋಕಾದಿಯಾಗಿ ಬಿಜೆಪಿ ಮುಖಂಡರು ಈಗ ಅಸಹಾಯಕತೆ ತೋಡ್ಕೋತಿದ್ದಾರೆ. ಹಾಗಿದ್ರೆ ರಾಜ್ಯದ ಯಾವ ಮುಖಂಡರನ್ನು ಅಮಿತ್ ಶಾ ವಿಶ್ವಾಸಕ್ಕೆ ತಗೊಳ್ಳಿಲ್ವಾ? ತೇಜಸ್ವಿನಿ ಅನಂತಕುಮಾರ್ಗೆ ಟಿಕೆಟ್ ಸಿಗೋದಿಲ್ಲ ಅನ್ನೋ ಸಣ್ಣ ಸುಳಿವು ಕೂಡ ಇಲ್ಲಿನ ಮುಖಂಡರಿಗೆ ಸಿಕ್ಕಿರ್ಲಿಲ್ವಾ? ಕೊನೆ ಕ್ಷಣದಲ್ಲಿ ಆರ್ಎಸ್ಎಸ್ ಮುಖಂಡರ ರೆಕಮೆಂಡೇಶನ್ಗೆ ಬಿಜೆಪಿ ವರಿಷ್ಠರು ಮಣೆ ಹಾಕಿದ್ದಾರಾ ಅನ್ನೋ ಪ್ರಶ್ನೆಗೆ ಬಹುತೇಕ ಹೌದು ಅನ್ನೋದು ಬಿಜೆಪಿ ಆಪ್ತ ವಲಯದಿಂದಾನೇ ಕೇಳಿ ಬರ್ತಿರುವ ಉತ್ತರ. ಯಡಿಯೂರಪ್ಪ ಮತ್ತೆ ಸಂತೋಷ್ಗೆ ಆಗಿ ಬರೋದಿಲ್ಲ ಅನ್ನೋದು ತುಂಬಾ ಸರಿ ಸಾಬೀತಾಗಿರುವಂತಹ ಒಂದು ವಿಷಯ. ಇಬ್ಬರ ನಡುವೆ ಸಂಘ ಪರಿವಾರದ ಮುಖಂಡರು ಸಂಧಾನ ಪ್ರಕ್ರಿಯೆಯನ್ನ ಕೂಡ ನಡೆಸಿದ್ರು. ಬಿಎಲ್ ಸಂತೋಷ್ ಯಾವಾಗ್ಲೂ ಒಂದು ಮಾತನ್ನ ಹೇಳ್ತಿರ್ತಾರೆ, ನಮ್ಮದು ಕಾರ್ಯಕರ್ತನ ನಂಬಿರುವಂತಹ ಪಕ್ಷ, ಕಾರ್ಯಕರ್ತನು ಅಭ್ಯರ್ಥಿ ನಮ್ಮಲ್ಲಿ ಆಗಬಹುದು ಅಂತ. ಇದಕ್ಕೆ ಪೂರಕ ಎನ್ನುವಂತೆ ಬಿಜೆಪಿ ಟಿಕೆಟ್ ಸಿಗತ್ತೆ ಅನ್ನೋದನ್ನು ಊಹಿಸೋಕು ನನಗೆ ಸಾಧ್ಯವಾಗ್ತಿಲ್ಲ ಅಂತ ಖುದ್ದು ತೇಜಸ್ವಿ ಸೂರ್ಯ ಅವರೇ ಹೇಳ್ತಿದ್ದಾರೆ. ಬೆಂಗಳೂರು ಬಿಜೆಪಿಯಲ್ಲಿ ಎಷ್ಟೇ ಬಣಗಳಿರಲಿ, ಮೋದಿ ಮತ್ತೊಮ್ಮೆ ಅಂತ ಹೋದಲ್ಲೆಲ್ಲ ಸಾರ್ತಿರೋ ಬಿಜೆಪಿ ಮುಖಂಡರು, ಸಂಘ ಪರಿವಾರ ಕ್ಷೇತ್ರಕ್ಕೆ ತೇಜಸ್ವಿ ಸೂರ್ಯ ಎನ್ನುವ ಯುವ ನಾಯಕನನ್ನ ಮೊದಲು ಪರಿಚಯಿಸೋದು, ಅದಾದ್ಮೇಲೆ ಗೆಲ್ಲಿಸಿಕೊಂಡು ಬರೋದಕ್ಕೆ ಯಾವ ರೀತಿ ಗೇಮ್ ಪ್ಲಾನ್ ಹಾಕಿಕೊಳ್ಳಲಿದೆ ಅನ್ನೋದು ಕಾದ್ ನೋಡ್ಬೇಕು. ಒಂದು ವೇಳೆ ತೇಜಸ್ವಿ ಸೂರ್ಯ ಉತ್ತಮ ಅಂತರದಿಂದ ಗೆದ್ದಿದ್ದೆ ಆದ್ರೆ ಅದು ಮತದಾರರಿಗೆ ಬಿಜೆಪಿ ಮೇಲಿರುವ ವಿಶ್ವಾಸ, ಮೋದಿ ಮೇಲಿನ ನಂಬಿಕೆ ಅಂದ್ರೆ ತಪ್ಪಾಗಲ್ಲ. ಬೆಂಗಳೂರು ದಕ್ಷಿಣ ಬಿಜೆಪಿಗೆ ಇನ್ನೊಂದು ಜಯನಗರವಾಗದೇ ಇದ್ರೆ ಸಾಕು ಅನ್ನೋದು ಬಿಜೆಪಿ ಕಾರ್ಯಕರ್ತರ ಬಯಕೆ. ನೋಡೋಣ ಮತದಾರ ಯಾವ ರೀತಿ ನಿರ್ಧಾರ ತಗೋತಾನೆ ಅಂತ.